नमस्कार वीक्षकरे मोगवार्तेगे स्वागत नानु भूमिका गांधी ई होत्तिन अपडेट्स कर्नाटक राज्य रैत संघ हागू हसिरु सेनेय राज्य प्रधान कार्यदर्शी भक्तरहळ्ळि बैरेगौड नेतृत्वदल्लि विविध बेडिकेगळु ईडेरिसलु ओत्तायिसि शिड्लघट्ट नगरद तालूकु कचेरिय मुंभागदल्लि धरणि नडेसलायितु ನಿಮಗೆ ಅಂತ ಆ ಆತ್ಮಸಾಕ್ಷಿ ಅನ್ನೋದು ಇಲ್ವಾ? ರೈತರ ಮೇಲೆ ಪ್ರಮಾಣ ಮಾಡ್ತೀರಾ? ರೈತರ ಮುಖ ಆಯ್ಕೆ ಆಗ್ತೀರಾ? ಸೊ ಹೀಗೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಸಂಜೆಯಾದರೂ ರೈತರ ಸಮಸ್ಯೆಯನ್ನು ಆಲಿಸಲು ಯಾವೊಬ್ಬ ಅಧಿಕಾರಿಯೂ ಬಾರದೇ ಇದ್ದಾಗ ರೈತರು ತಾಲೂಕು ಕಚೇರಿ ಉಪನೋಂದಣಾಧಿಕಾರಿಗಳ ಕಚೇರಿಗೆ ಬೀಗ ಜಡಿದು ಧರಣಿಯನ್ನು ಮುಂದುವರಿಸಿದರು. ಇನ್ನು ಎಂದಿನಂತೆ ದೂರದ ಊರುಗಳಿಂದ ತಾಲೂಕು ಕಚೇರಿಯ ಕೆಲಸ ಕಾರ್ಯಗಳಿಗೆ ಬಂದಿದ್ದ ಸಾರ್ವಜನಿಕರು ಕೆಲಸ ಕಾರ್ಯಗಳು ಆಗದೆ ಹಿಡಿಶಾಪ ಹಾಕುತ್ತಾ ತೆರಳಿದರು. ತಾಲೂಕು ಕಚೇರಿಗೆ ಬೀಗ ಜಡಿದರೂ ಅಧಿಕಾರಿಗಳು ಮಾತ್ರ ನಾಪತ್ತೆಯಾಗಿದ್ದರು. ನೀವು ಪಾಲಿಸಿ ರೈತರಿಗೆ ಸೇವೆ ಮಾಡಿ ಅಂತ ಹೇಳಿದ್ವಿ. ಕಾನೂನು ಕೈಗೆತ್ತಿಕೊಳ್ಳೋದು ಹೋದ್ರೆ ನಿಮ್ ತರ ಎದುರುಕೊಂಡು ಹೋಗೋದಿಲ್ಲ. ನಿಮ್ಗೆ ನಿಜವಾಗ್ಲೂ ಜನರ ಪರವಾಗಿ ಆ ಕಾನೂನಿನ ಬಗ್ಗೆ ಗೌರವ ಇದ್ರೆ ಬಂದು ಆ ಕಾನೂನಿನ ಬಗ್ಗೆ ಕಾನೂನಿನ ಪರವಾಗಿ ಕೊಟ್ಕೊಂಡಿದ್ರು ರೈತರು. ಆ ಸಾಮಾನ್ಯ ಜನರು ಇವತ್ತು ನಿನ್ನೆ ಹೋರಾಡಿರೋದಿಲ್ಲ, 20 ವರ್ಷದಿಂದ ಕಾರ್ಯನಿರ್ವಹಿಸಿ ನಿಮ್ಗೆ ಒಂದು ದಿನಕ್ಕೆ ಅವರಿಗೆ ಕುತ್ಕೊಂಡು ತಕ್ಷಣ ನಿಮಗೆ ಕಿರಿಕಿರಿ ಆಗ್ಬಿಡ್ತದೆ, ತೊಂದರೆ ಆಗ್ಬಿಡ್ತದೆ ಅಲ್ವ? ಕೂಲಿ ಮಾಡಿಕೊಂಡು ರೈತರು ಬೆಳೆ ಬಳಕೆದು ಅಥವಾ ಕಾಸಿಗೋ ಚಾಚಿಗೋ 50 ವರ್ಷಗಳಲ್ಲಿ ಓಡಾಡ್ತಿದ್ರಲ್ಲ ಅಲ್ಲಿ, ಅವಾಗ ನಿಮಗೆ ಕಾನೂನಿನ ಅರಿವು ಪ್ರಜ್ಞೆ ಬರಲಿಲ್ಲ ಅಲ್ಲ? ಬೆಳಕೆಯಿಂದ ಇವರಿಗೂ ಕೂಡ ಕುತ್ಕೊಂಡಿದ್ರಲ್ಲ, ನಿಮಗೆ ಆ ಕಾನೂನಿನ ನಿಮ್ಮ ನಿಮ್ಮ ಸ್ಥಾನದ ಅರಿವು ನೀವು ಬರಲಿಲ್ವ? ನಿಮ್ಮ ಸ್ಥಾನದ ಏನೋ ಜ್ಞಾಪಕ ನಿಮ್ಗೆ ಬರಲಿಲ್ವ? ಈಗ ರೈತರು ಕುತ್ಕೊಂಡಾಗೆ ನಿಮಗೆ ಜ್ಞಾಪಕ ಬರ್ತಾ ಇದೆಯಾ? ಅವರ ಕಾಯ್ದೆಗಳನ್ನ ವರ್ಷಗಟ್ಟಲೆ ಕೊಡಿಸ್ತಾ ಇದ್ರಲ್ಲ ಸರ್, ಈ ಕಾನೂನು ಕೇಳ್ತಕ್ಕಂಥ ಅಧಿಕಾರಿಗಳು ಕೇಳ್ತಾ ಇದ್ದೀನಿ, ವರ್ಷಗಟ್ಟಲೆ ಕಾನೂನು ಅರಿಗಿರ್ತಕ್ಕಂಥವ್ರು ಅವರ ಕಾಯ್ದೆಗಳನ್ನ ಅಲ್ಲಿ ಕೊಡಿಸ್ತಾ ಇದ್ರಲ್ಲ, ನಿಮ್ಗೆ ಆತ್ಮಸಾಕ್ಷಿ ಇಲ್ಲ. ಇವೆಲ್ಲ ಗಮನಿಸ್ಬೇಕಾಗುತ್ತೆ ಅಧಿಕಾರಿ. ಯಾರೋ ರೈತರ ಬಂದು ಕೂತಿದ ತಕ್ಷಣ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅನ್ಸುತ್ತೆ. ಇಂದ ರೈತರ ಅನ್ನ ಆಗಿರೋದ್ರಿಂದ ಏನೇ ಫುಡ್ ಕಮಾಂಡಿ ಕೊಟ್ಟು ಬೆಳೆದಿಲ್ಲ ಅಂದ್ರೆ ಇನ್ ಏನ್ ಹಾಕೊಳ್ಳೋದು ಅಯ್ಯೋ ಅಂತ ಸಿನಿ ಅಂತ ಅರ್ಥ ಮಾಡ್ಕೊಡಿ. ಆಫೀಸ್ ಬಂದ್ರೆ ಯಾರು ಇನ್ಚಾರ್ಜ್ ಕೊಟ್ಟಿದ್ದಾರೆ, ಯಾರು ಇನ್ಚಾರ್ಜ್ ಬಂದ್ಬಿಟ್ಟು ಅವ್ರು ಕೇಳಬೇಕಾಗಿತ್ತು. ಅವರು ಕೇಳಿಲ್ಲ ಅಂದ್ರೆ ಅವ್ರು ಯಾರು ಇನ್ಚಾರ್ಜ್ ಕೊಟ್ಟಿಲ್ಲ ಅಂತಾಯ್ತು. ರಜೆ ಯಾರು ಹಾಕಿದಾರ ಅಂತ ಅದನ್ನು ನೋಡೋದು, ಅದನ್ನು ಕೂಡ ನಮ್ಮ ಕಂಪ್ಲೇಂಟ್ ಅಂತಲೇ ಹೋಗಿ ಯಾರು ಕಾಸಲ್ಲಿ ಆಫೀಸ್ ಬಂದಿಲ್ಲ ಅಂತ. ರೈತರು ಕಾನೂನು ಕೈಗೆತ್ತಿಕೊಂಡರಾ ಎಂಬ ಪ್ರಶ್ನೆಗೆ ಬೈರೇಗೌಡ ಪ್ರತಿಕ್ರಿಯಿಸಿದ್ದಾರೆ. ನಾವು ವಾರ 10 ದಿವಸ ಹಿಂದೆ ಸಂಬಂಧಪಟ್ಟಂತ ಇಲಾಖೆಗಳ ಗಮನಕ್ಕೆ ತಂದಿದ್ದೇವೆ. ನಾವು ಕೂಡ ಸಾರ್ವಜನಿಕವಾಗಿ ನಾವು ಬೆಳಗ್ಗೆಯಿಂದ ಕೂಡ 5-4.5 ಗಂಟೆ ಕಾದಿದ್ದೇವೆ. ನಮ್ಮದು ತಾಳ್ಮೆ ಅಂತ ಇತ್ತು. ನಾವು ಅಧಿಕಾರಿಗಳೇ ಬರಲಿಲ್ಲ ಅಂದರೆ ನಾವೇನು ಮಾಡಬೇಕು? ಕೂತು ಭಜನೆ ಮಾಡುವ ಭಜನೆ ಮಾಡೋದಾದ್ರೆ ಏನು? ನಾವು ಅಧಿಕಾರಿಗೆ ಬರಲಿ, ಅವರು ಈಗ ಸಂಬಳ ತಗೊಳ್ಳದ್ವೆ, ಸಂಬಳ ಏನು ತಗೊಳ್ಳದ್ವೆ? ಅವರು ಬಂದು ಕೇಳಲಿ, ನಾಗರಿಕರು ಅವ್ರು ಬಂದವರಲ್ಲ, ಅವ್ರು ಯಾರು ನಾಗರಿಕರು ನಮ್ಮಂಗೆ. ಅವರು ಇಲ್ಲಿ ಬಂದವ್ರು ಯಾರು ವೈಯಕ್ತಿಕವಾಗಿ ನಂದು ಇನ್ನೊಬ್ಬಂದು ಏನಿಲ್ಲ, ಇಡೀ ಸಮಾಜಕ್ಕೋಸ್ಕರ ನಾವು ಬಂದಂಥದ್ದು. ಯಾರೋ ಕಿರಿಕಿರಿ ಆನೆ ಹೋಗ್ತಾ ಇದೆ, ನಾಯಿ ಬಗುಲ್ತಾ ಸಾಕಷ್ಟು, ಆ ಇನ್ನೊಬ್ಬರು ಉತ್ತರ ಕೊಡೋಂತ ಸ್ಥಿತಿ ಇಲ್ಲ. ನಮ್ಮ ಹಕ್ಕನ್ನು ಕೇಳಲಿಕ್ಕೆ ನಾವಿದ್ದೀವಿ. ನಾವು ಕೇಳಿದ್ದೀವಿ, ಎಷ್ಟೊತ್ತು ಕೇಳಿದ್ವಿ, ಎಷ್ಟೊತ್ತು ಇರ್ಬೋದು, ಎಷ್ಟೊತ್ತು ತಾಳ್ಮೆ ಇರ್ಬೋದು? ಜವಾಬ್ದಾರಿ ಇಲ್ಲ ಅಧಿಕಾರಿ, ಈಗ ಏನು ಬಂದಿರೋ ಕೆಲಸ ಇಲ್ದವ್ರ ನಾಳೆ ಇದೇ ಮುಂದುವರೆದು ಎಷ್ಟು ಜನ ಆಗ್ತಾರ, ಸಮಾಜ ಏನಾಗ್ತದ, ಇವತ್ತು ಜಿಲ್ಲಾ ಉತ್ಸವ ಆಗ್ತದೆ, ಅದು ಮುಂದಿನ ಪರಿಣಾಮ ಏನಾಗ್ತದ? ನಾವು ನಮ್ಮ ಹಕ್ಕಗೋಸ್ಕರ ಬಂದು ಸಂಬಂಧಪಟ್ಟು ಬಂದು ಭೇಟಿ ಮಾಡಬೇಕಾಗಿತ್ತು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ.